ಶ್ರೀ ಗುರುಭ್ಯೋ ನಮಃ. ಇದು ವಿಶ್ವಶಾಂತಿ ಯಾಗದ ವಿಶೇಷ ಮಹೋತ್ಸವ. ಇಡೀ ಜಗತ್ತಿನಾದ್ಯಂತ ಇರತಕ್ಕಂತಹ ಅನೇಕ ರೋಗ ಬಾಧೆಗಳು, ವಿಶೇಷವಾಗಿ ಕೊರೋನಾ, ಫಂಗಸ್ಸು ಮತ್ತು ಬೇರೆ ಬೇರೆ ಬಾಧಾದಿಗಳು ಮತ್ತು ಬಾಲಗ್ರಹಾದಿ ಪೀಡೆಗಳು, ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಬರತಕ್ಕಂಥ ಅನೇಕ ಪೀಡಾದಿಗಳು, ಈ ಎಲ್ಲ ಪೀಡೆಗಳಿಂದ ಸುರಕ್ಷಿತವಾಗಿ ಇರಬೇಕು ಅನ್ನುವ ಉದ್ದೇಶಕ್ಕೋಸ್ಕರವಾಗಿ ಸುರಕ್ಷತೆಯ ಒಂದು ಕ್ರಮ. ಆದರೆ ಇನ್ನೊಂದು ಧಾರ್ಮಿಕ ಕ್ರಮವಾಗಿ ಯಜ್ಞಯಾಗಾದಿಗಳಿಂದ ಬರ್ತಕ್ಕಂತಹ ಅಗ್ನಿ ಧೂಮವಾನ್ ಭವೇತಂತ ಬರ್ತಕ್ಕಂತಹ ಅಗ್ನಿಯ ಹೊಗೆಯಿಂದ ಸಾಕಷ್ಟು ಮಹತ್ತರವಾಗಿರ್ತಕ್ಕಂಥದ್ದು ಕೆಲಸಗಳು ನಡೆಯುತ್ತೆ, ಅನೇಕ ಕ್ರಿಮಿಕೀಟಗಳು ದೂರವಾಗುತ್ತೆ. ಹಾಗಾಗಿ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಹಿಡಿದು ಒಲೆ ಹಚ್ಚೋದ್ರಿಂದ ಹಿಡಿದು ಪ್ರತಿಯೊಂದು ಅಗ್ನಿ ಮನೆಯೊಳಗೆ ಇದ್ರೇ ಅದು ಶ್ರೇಷ್ಠ, ಅದಕ್ಕೆ ಔಪಾಸನಾಗ್ನಿ ಅಂತ ಕರೀತಾರೆ. ಆ ಅಗ್ನಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅಗ್ನಿಗೆ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು, ಅಗ್ನಿಗೆ ಹೋಮಿಸ್ತಕ್ಕಂಥದ್ದು, ಅನೇಕ ದ್ರವ್ಯಗಳಿಂದ ಹೋಮಿಸ್ತಕ್ಕಂಥದ್ದು, ಇದು ಒಂದು ವಿಶೇಷ. ಹಾಗಾಗಿ ಗರುಡ ಸಂಜೀವಿನಿ ಮಂತ್ರದಿಂದ, ವಿಶೇಷವಾದ ಗಂಡಬೇರುಂಡ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರದಿಂದ ಸುದರ್ಶನ ನರಸಿಂಹ, ವರಾಹ ನರಸಿಂಹ ಮತ್ತು ಸುದರ್ಶನ ಚಕ್ರದ ಪೂಜೆ, ಸುದರ್ಶನ ಆವಾಹನೆ ಪೂಜಾದಿಗಳು ಮಾಡುವುದರಿಂದ ಮತ್ತು ಲಕ್ಷ್ಮೀ ಹಯಗ್ರೀವ ದೇವರ ಕೃಪಾ ಕಟಾಕ್ಷದಿಂದ ದಾರಿದ್ರ್ಯ ನಾಶವಾಗ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಮೃತ್ಯುಂಜಯ ಪಾರ್ವತಿ ಪರಮೇಶ್ವರರು, ಮೃತ್ಯುಂಜಯ ಗಣಪತಿ ಮತ್ತು ಸರ್ಪಾಂತರ್ಯಾಮಿ ಸಂಕರ್ಷಣ ಮತ್ತು ದೇವರ ವಿಶೇಷವಾದ ಅವತಾರಗಳಾಗಿರ್ತಕ್ಕಂತಹ ಶ್ರೀಕೃಷ್ಣ, ರಾಮ, ರಾಮತಾರಕ, ಲಕ್ಷ್ಮೀ ನರಸಿಂಹ, ಈ ಹೋಮಾದಿಗಳು ಎಲ್ಲವೂ ಕೂಡ 14ನೇ ತಾರೀಕು ಈ ವಿಶ್ವಶಾಂತಿ ಮಹಾಯಾಗದಲ್ಲಿ ಪ್ರಾರಂಭವಾಗುತ್ತೆ. ಅದಕ್ಕೆ ಪೂರ್ವಭಾಗಿಯಾಗಿ ಒಂದು ವಾರದಿಂದ ಸಪ್ತಾಹ ಕ್ರಮದಲ್ಲಿ ಪ್ರತಿ ದಿವಸ ಪೂಜಾದಿಗಳು, ಅಷ್ಟಾವಧಾನ, ಅಭಿಷೇಕಾದಿಗಳು, ಫಲಪಂಚಾಮೃತಾದಿಗಳು ಮತ್ತು ವಿಶೇಷವಾದ ಸೂಕ್ತಾದಿಗಳ ಪಠಣೆ ಪಾರಾಯಣ ಸಹಿತವಾಗಿ ಇಷ್ಟು ದಿನ ಒಂದು ವಾರದ ಪರ್ಯಂತರವಾಗಿ ನಡೆದಿದೆ. ನಾಳೆ ಈ ಯಾಗದ ಸಂಪೂರ್ಣವಾಗುತ್ತೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಯಾಗ ನಡೆಯುತ್ತೆ. ನಾಡಿದ್ದು ಅವಭೃತಾದಿಗಳಿದೆ. ಹೀಗೆ ಈ ಯಾಗಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅನೇಕ ಜನ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಎಲ್ಲರಿಗೂ ಕೊಟ್ಟು ಭಗವಂತ ಕಾಪಾಡಲಿ. ಅನೇಕ ಜನರು ಈ ಸಂದರ್ಭದಲ್ಲಿ ತೊಂದರೆಗಳು ಒಳಗಾಗಿದ್ದಾರೆ, ಅವರಿಗೋಸ್ಕರವಾಗಿ ಅನೇಕ ಪ್ರಾರ್ಥನೆಗಳನ್ನು ನಾವು ದೇವರ ಅವರ ಪರವಾಗಿ ನಾವು ದೇವರಲ್ಲಿ ಮಾಡ್ತೀವಿ. ಹೀಗೆ ಆ ದೇವತಾ ಅನುಸಂಧಾನವನ್ನು ಮಾಡಿಕೊಂಡು ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ, ಪ್ರತಿ ಒಬ್ಬರೂ ಮನೆಗಲ್ಲ, ಒಂದು ಜಾಗಕ್ಕೆ ಅಂತಲ್ಲ, ಒಂದು ಏರಿಯಾಗೆ ಅಂತಲ್ಲ, ಪ್ರಪಂಚದಾದ್ಯಂತ ಮನುಷ್ಯನಿಗಿರತಕ್ಕಂಥದ್ದು ಒಂದೇ ಒಂದು ಅವಕಾಶ ಕೇಳಿಕೊಳ್ಳೋದು. ಯಾರು ಯಾರ ಪರವಾಗಿದ್ರು ಕೂಡ ಕೇಳ್ಕೊಳ್ಬೋದು. ಅನ್ಯತಾ ಶರಣಂ ನಾಸ್ತಿ. ಹಾಗಾಗಿ ಭಗವಂತನಿಗಿಟ್ಟು ಇನ್ನು ಬೇರೆಯವರು ಯಾರೂ ಕಾಪಾಡ್ತಕ್ಕಂಥವ್ರಿಗಿಲ್ಲ. ಹಾಗಾಗಿ ತೇನವಿನ ತೃಣಮಪಿನ ಅಚಲತೆ ಅನ್ನುವ ರೀತಿಯಲ್ಲಿ ಭಗವಂತನ ದಯದಿಂದನೇ ಎಲ್ಲವೂ ನಡೆದಿದೆ. ಹಾಗಾಗಿ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ಪರಿಹಾರವಾಗಲಿ, ಎಲ್ಲರೂ ಕೂಡ ಮುಕ್ತರಾಗಲಿ, ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಿ ಎಲ್ಲರಿಗೂ ಮಂಗಳವಾಗಲಿ ಅಂಥೇಳಿ ಅದಕ್ಕೋಸ್ಕರವಾಗಿ ವಿಶ್ವಶಾಂತಿ ಮಹಾಯಾಗದ ಸಂಬಂಧ ಸಂಪೂರ್ಣವಾದ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರವಾಗಿ ಸುರಕ್ಷಿತವಾಗಿ ಎಲ್ಲರೂ ನೋಡಲಿ ಅಂತ ಈ ಪ್ರಕಾರವಾಗಿ ನಾವು ಕೇಳ್ತಾ ಇದ್ದೀವಿ. ಕೃಷ್ಣ.